ಬಡವರ ಹಸಿವು ನೀಗಿಸುವ ಇಂದಿರಾ ಕ್ಯಾಂಟೀನ್ಗೆ ಬೀಗ. ಕಾಟಗಿರಿ ಪಟ್ಟಣದ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಪ್ರತಿನಿತ್ಯ ನೂರಾರು ಸಿಬ್ಬಂದಿಗಳು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು, ತಾಲೂಕು ಕಚೇರಿಗೆ ಬರುವ ನೂರಾರು ಬಡ ರೈತರು ಊಟ ತಿಂಡಿ ಮಾಡುತ್ತಿದ್ದು ಇಂದಿರಾ ಕ್ಯಾಂಟೀನ್ಗೆ ಬೀಗ ಬಿದ್ದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ 7 ತಿಂಗಳಿನಿಂದ ಸಂಬಳವೇ ನೀಡದೆ ಸತಾಯಿಸುತ್ತಿದ್ದು ಸಂಬಳ ನೀಡುವಂತೆ ಏಜೆನ್ಸಿ ಮ್ಯಾನೇಜರ್ ನಿಖಿಲ್ಗೆ ಕೇಳಿದ್ರೆ ಕೆಲಸ ಬಿಟ್ಟು ಹೋಗಿ ಎಂದು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟು ಸಲ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲು ತೋಡಿಕೊಳ್ಳುತ್ತಿರುವ ಸಿಬ್ಬಂದಿಗಳು. ಓಪನ್ ಆದಾಗಿಂದ ಕೆಲಸ ಮಾಡ್ತಾ ಇದ್ದೀವಿ, ಈ ಸಂಬಳನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನೋಡಿದ್ರೆ ಅವ್ರು ಯಾರೋ ಸಕ್ಕ ದುಃಖ ಕಟ್ಟಿಲ್ಲ ಅಂತ ನೋಡಿದ್ರು ನನಗೆ ಅವಾಗಿಂದ ಬೇಜಾರ. ಯಾರು ಕೇಳಬೇಕು ಸರ್, ನಮ್ದು ಆದಷ್ಟು ಬೇಗ ಸಂಬಳಗಳು ಕ್ರಿಯೇಟ್ ಮಾಡ್ಕೊತೀವಿ ಸರ್. ನಮ್ಗೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋದು. ಪಾತ್ರಗಳು ತೊಳಿಬೇಕು, ಎಲ್ಲ ಮಾಡಬೇಕು, ಎಲ್ಲ ಕೆಲಸನೂ ಅದಾರು ಇಂಟಿಗೆ ಅಡುಗೆನೂ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಏನೂ ಇದಿಲ್ಲ ಅಂತ ಹೇಳಿದ್ರೆ ನಮಗೆ ಏನು ಮಾಡಬೇಕು ಹೇಳಿದ್ರೆ ಅದೇ ಕಷ್ಟ ಆಗೋಗ್ಬಿಟ್ಟಿದೆ. ಜೀವನ ಮಾಡೋದೇ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಸಂಘದವ್ರು ಬಂದು ಒಬ್ಬೊಬ್ಬರು ಒಂದೊಂದು ಮಾತನ್ನಿಸಿದ್ರೆ ನಾವೇನು ಕೇಳಬೇಕು, ಏನು ಮಾಡಬೇಕು, ಯಾರಿಗೋಸ್ಕರ ಬದುಕಿರ್ಬೇಕು ಅನ್ನೋದೇ ಒಂದು ಜೊತೆ ಬದುಕೋದೇ ಕಷ್ಟ ಆಗೋಗ್ಬಿಟ್ಟಿದೆ. ನಮಗೆ ಎಂಟು ನಿಮಿಷ ಕೊಡಬೇಕು, ನಾವು ಇದು ನೋಡ್ತಾ ಇದ್ರೆ ಬದುಕೋದೇ ಬೇಡಪ್ಪ, ಎಲ್ಲನೂ ಹೋಗಿ ಸತ್ತೋಗ್ಬಿಡೋಣ ಅನಿಸ್ಬಿಡ್ತಾ ಇದೆ ಸರ್. ಅಷ್ಟೊಂದು ಬೇಜಾರಾಗ್ತಾ ಇದೆ, ಜೀವನನೇ ಬೇಡ ಅನಿಸ್ತಾ ಇದೆ. ನಾನು ಸ್ಟಾರ್ಟಿಂಗು 6 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಿನಸಿಗೆ ಏನಾಯಿತು ಅಂದರೆ ದಿನಸಿ ಏನು ಸ್ಟಾಕ್ ಇಲ್ಲ ನಮ್ಮಲ್ಲಿ. ಇವಾಗ ಅಂಗಡಿಯಲ್ಲಿ ಹೋಗಿ ಸಾಲ ತಗೋಬರ್ತೀವಿ, ಸಾಲ ಏನಾಯಿತೋ ತಿಂಗಳ ತಿಂಗಳ ಇಲ್ಲ ಒಂದು ವಾರ 2 ತಿಂಗಳಿಗೇನ ಅವ್ರು ಕ್ಲಿಯರ್ ಮಾಡ್ತಾವ್ರೆ. ದಿನಸಿ ಏನು ನಮ್ಮಲ್ಲಿ ಏನು ಸ್ಟಾಕ್ ಇಲ್ಲ, ಏನು ತರಕಾರಿದಾಗಲಿ ಏನೇನು ಇಲ್ಲ. ಅದೇನಾಯ್ತೋ ನಾವು ತಗೊಂಡು ಹಾಕ್ತೀವಿ, ಅದು ಸಾಲ ಆಗಿದ್ದು ಅವ್ರು ಏಜೆಂಟರ ಏನೋ ಕ್ಲಿಯರ್ ಮಾಡ್ತಾರೆ. ಅದೇನಾಯ್ತೋ ಕ್ಲಿಯರ್ ಮಾಡ್ತಾರೆ, ಪ್ರತಿಯೊಂದು ಅದು ಸಾಲ ಆಗಲಿ ಏನಾಯ್ತೋ ಎಲ್ಲ ಕ್ಲಿಯರ್ ಮಾಡಿದ್ರೆ ನಮ್ಗೆ ಸಂಬಳ ಇಲ್ಲ ಸರ್. ಎಲ್ಲ ಅಧಿಕಾರಿಗಳು ಹೇಳಿಬಿಟ್ಟಿವಿ ಸರ್. ಆಗಿದ್ದು ತಹಸೀಲ್ದಾರ್ ನೈದ ಜಮಜಮ್ಮ ಮೇಡಮರು ಅವತ್ತು ಬಂದು ಎಲ್ಲ ಪ್ರತಿಯೊಂದು ಹೇಳಿದ್ರು. ಆದರೂ ಸಹ ಅವರು ಅಧಿಕಾರಿಗಳು ನಮ್ಮ ಕ್ಯಾಂಟೀನವ್ರು ಯಾರೋ ಬಂದು ಏನು ಸಮಸ್ಯೆ ನೋಡಲಿಲ್ಲ. ಅಕಸ್ಮಾತ್ ತೀರಾ ಮುನ್ಸಿಪಲ್ ಆಫೀಸ್ ಚೀಫ್ ಆಫೀಸರು ಬಂದು ಹೇಳಿದ್ರು, ನೋಡಪ್ಪ ಅವ್ರದ್ದು ಏನಾಯ್ತು ಕ್ಲಿಯರ್ ಮಾಡುವಂತ. ಅದು ಅದಕ್ಕೂ ಅವರು ಏನು ಹೇಳಿಲ್ಲ. ಮುನ್ಸಿಪಲ್ ಆಫೀಸ್ ಬಂದ್ ಮಾಡಿದ್ರೆ ಮಾಡ್ಕೊಳ್ರಿ, ಅದಕ್ಕೆ ನಾವೇ ಮಾಡೋಣ. 3-4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಈಗ ಸಮಸ್ಯೆ ಏನಂದರೆ 7 ತಿಂಗಳ ಸಂಬಳ ಆಗಿಲ್ಲ, ಮನೆ ಕಡೆ ತುಂಬ ಕಷ್ಟಗಳಿವೆ. ಮ್ಯಾನೇಜರು ಫೋನ್ ಮಾಡಿದ್ರೆ ಏನು ರೆಸ್ಪೆಕ್ಟ್ ಮಾಡಲ್ಲ. ಬೇಕಾದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ಹೋಗಿ ಸಂಬಳ ಆಗೋಗಲೇ ಆಗೋದು ಅಂತ ಹೇಳ್ತಾರೆ. ಈ ಥರ ಮಾಡಿದ್ರೆ ನಮ್ಮ ಜೀವನ ಹೆಂಗೆ ಮಾಡಬೇಕು? ನಾನೊಂದು ವಾರ ಆಯಿತು ಊರಿಗೆ ಹೋಗಿಲ್ಲ. ಊರಿಗೆ ಹೋದರೆ ಹಾಲಿನವರು ಮತ್ತು ತರಕಾರಿ ಇದ್ರೂ ದುಡ್ಡು ಹೇಳ್ತಾರೆ ಅಂತ ಊರಿಗೆ ಹೋಗಿಲ್ಲ ನಾನು. ಈ ಥರ ಇದು ಮಾಡಿ ಏನಕ್ಕೆ ನಾವು ಕೆಲಸ ಮಾಡಬೇಕು? ಈ ಥರ ಇದು ಮಾಡಿದ್ರೆ ಈಗ ಸಂಬಂಧಪಟ್ಟ ಅಧಿಕಾರಿಗೆ ಬಂದು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮಗೆ ಏಜೆನ್ಸಿಗೆ ನಮ್ಗೆ ಏನಾಯ್ತು ನಮ್ಮ ಸಂಬಳ ಕ್ಲಿಯರ್ ಮಾಡಿದ್ರೆ ನಾನು ನಾಳೆಯಿಂದನೇ ಕೆಲಸ ಮಾಡಲ್ಲ. ದಯವಿಟ್ಟು ನಮಗೆ ಈ ಥರ ಪ್ರಾಬ್ಲಮ್ ಇದೆ, ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ. ದಯವಿಟ್ಟು ಇದರಿಂದ ಅಧಿಕಾರಿಗಳು ಗಮನ ಕೊಟ್ಟು ನಮ್ದು ಏನಾಯ್ತೋ ನಮ್ಮ ಸಂಬಳದ ವಿಚಾರದ ಬಗ್ಗೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಿ ಈ ಸುದ್ದಿಯನ್ನು ಮಾಧ್ಯಮದವರಿಗೆ ತಿಳಿಸಿದ್ರೆ ಅವರ ಬಳಿಯೇ ಸಂಬಳ ತೆಗೆದುಕೊಳ್ಳಿ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಬರ್ತಾರೆ ಸರ್, ಅವಾಗ ಬರ್ತಿರ್ತಾರೆ. ಮಾತಾಡಿದ್ರು ಹೆಂಗೆ ಸಂಬಳ ಕೊಡಲ್ಲ, ಹಿಂಗೆ ಕಿತ್ಕೊಂತೀಯ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಸರ್. ಒಂದು ಮಾನವೀಯತೆ ಬೇಡವಾ ಸರ್ ಒಬ್ಬ ಕೆಲಸಗಾರಂಗೆ? ಲೇಬರ್ ಅಂದರೆ ಬೆಲೆನೇ ಅಲ್ವಾ ಸರ್? ಮತ್ತು ಮಾಧ್ಯಮಗಳು ಅಂತ ಏನಾದರೂ ಈ ಥರ ಇನ್ಫಾರ್ಮೇಷನ್ ಅವರ ಸಂಬಳ ಕೊಡ್ತಾರೆ ನಿಮಗೆ? ಈ ಥರ ಎಲ್ಲ ಇದು ಮಾಡ್ತಾರೆ ಸರ್. ಈ ಥರ ಇದಾದರೆ ನಾವು ಯಾರ ಹತ್ರ ಒಂದು ನ್ಯಾಯ ಕೇಳಬೇಕು ಸರ್? ನೀವು ಹೇಳಿ, ಎಲ್ಲ ಗಮನ ಕೊಟ್ಟಿದ್ದೀವಿ ಸರ್, ಅವರು ಬರೋಕ್ಕೆ ಹೇಳಿದ್ರೆ ಕ್ಲಿಯರ್ ಮಾಡ್ಕೊತೀವಿ ಅಂತ ಇದ್ದಾರೆ. ನಮಗೆ ತುಂಬ ಜೀವನ ನಡೆಸೋದೇ ಕಷ್ಟ ಆಗಿದೆ ಸರ್. ಯಾಕೋ ಅವ್ನು ನೋಡು, ಅವ್ನು ಇಲ್ಲಿ ತಿಳಿಸ್ಬಿಟ್ರು ಬೇಜಾರು ಮಾಡ್ಕೊಂತ ಅವ್ನು. ಅವನೇನೋ ವಸಂತ ಹಂಗ್ ಮಾತಾಡ್ತಾನಂತಲ್ಲ ಅವನ ಹತ್ರ. ಅವನೇನು ಎಲ್ತಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಹೆಂಗೆಂಗೋ ಮಾತಾಡ್ತಾನಂತಲ್ಲ ಅವನು. ವಸಂತ ವಸಂತ ಏನೋ ಅವನು 6 ತಿಂಗಳಿಂದ ಸಂಬಳ ಆಗಿಲ್ಲ. ಅಲ್ಲೇ ಅವ್ನಿಗೆ ಇಡ್ಲಿ ಮಾಡಿಸು ಇಡ್ಲಿ ಮಾಡಿಸು. ಅವ್ರು ಹೋಗಿ ಎಲ್ತಿ ಇನ್ಸ್ಪೆಕ್ಟರ್ ಅವ್ನು ಡಿಸಿ ಬಂದು ಹೋಗೋ ತನಕ ಮಾಡಕ್ ಹೇಳ ಅವನ್ಗೆ. ಅವನ್ಗೇನು ಅಷ್ಟು ಗೊತ್ತಾಗ್ತಾ ಇಲ್ಲ. ಡಿಸಿ ಬಂದು ಚೆಕಿಂಗ್ ಮುಗಿಸೋ ತನಕ ಮಾಡಕ್ ಹೇಳ. ಅವನೇನ್ ದಿಸ ಮಾಡೋ ಅಂತ ಇದೀವ? ಇಷ್ಟು ತಿಂಗಳು ಮಾಡಿಲ್ಲ ನಾ, ಅದನ್ನೆಲ್ಲ ಮುರ್ಕೊಂಡ್ ಕೊಡ್ಲ ಅವ್ನ ಸಂಬಳ. ಅವ್ನು ಹೇಳ ನೀಟಾಗಿ ಡಿಸಿ ಬಂದೋಗೋ ತನಕ ಮಾಡಕ್ಕೆ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಅವನ್ಗೆ?
ಅವ್ನ್ ಯಾವನ ಹೋಗ್ಲಿ ಸಪ್ಲೈಯರ್ ನ ಕರ್ಕೊಂಬರ ದಿಸ ದಿಸ ಕೊಟ್ ಕಳಿಸ್ತೀನಿ ಅವ್ನ್ಗೆ ಹೆಲ್ಪ್ ಮಾಡ ಅವ್ನ್ಗ್ಲೇ. ಅವ್ನ್ ಡಿ ಸಿ ಬಂದಾಗ ತಂಕರಣ ಯಾವನ ಅಸ್ಟೆಂಟ್ ಯಾವನ ತಗೊಳತ್ಲಾಗಿ. ಏ ಕಾಮ ನಿನ್ಗೆ ಹೇಳ್ತಾರ 300 ರೂಪಾಯಿ ಕೊಡ್ತೀನಿ ಯಾವನ್ನ ಕರ್ಸೋ ಕರ್ಸಿ ಕ್ಯಾಂಟೀನ್ ಅಲ್ಲಿ ಅವ್ನಿಗೆ ಅವ್ನಿಗೆ ಹೆಲ್ಪ್ ಮಾಡಿಸೋ ನನಗೆ ನನಗೆ ಆಗ ಕೆಲಸ. ನನ್ ಇಷ್ಟು ದಿವಸ ನಿಮ್ಗೆ ಹಿಂಸೆ ಕೊಡ್ತೀನಿ ನಾ ಇಡ್ಲಿ ಮಾಡಿಲ್ಲ ಅಂದಾಗ 4 ತಿಂಗಳು 5 ತಿಂಗಳು ನಿಮ್ಗೆ ಅವ್ನ್ ನನ್ಗೆ ಹೇಳ್ದಾಗ ನಾ ಮಾಡ್ರ ನಿನ್ ನನ್ಗೇನಿಲ್ಲ ಕಣೋ ಟೀಮ್ ಟೀಮೇ ಚೇಂಜ್ ಮಾಡ್ತಾರ ನಿನ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ನಿನ್ ಏನ್ ಹೇಳಿದ್ರು ನಿಮ್ಗೆ ಏನಾನ ಏ ಅವ್ನಿಗೆ ಏನಾಗ ಹೇಳ್ತಾನ ಬಿಡು ಅವ್ನ್ ಮಾಡಿದ್ದನ್ನೇ ಮಾಡ್ತಾ ಇದೀರಾ ಅವ್ನ್ಗೆ ಹೇಳೋ ಅದನ್ನ ಅರ್ಥ ಮಾಡಿಸೋ ನಂಗೆ ಸುಮ್ನೆ ತಲೆಗಿಲ್ಲಕ್ ಬಂದ್ರೆ ನಾನು 50 ಪೈಸೆ ದುಡ್ಡು ಕೊಡಲ್ಲ ಹೇಳಿದೀನಿ ನನಗೆ ಹಳೆ ನೀ ಅಲ್ಲೇ ಒಂದು ಚೂರ ಏನಾರ ಪ್ರಾಬ್ಲಮ್ ಆಗ ಡಿ ಸಿ ಅಲ್ಲಿ ಬಿಲ್ ನಿಲ್ಲಿಸ್ತಾ ಅಂದ್ರೆ ಇವ್ ನನ್ನ ಹತ್ರ ಬಂದ್ ಕಿತ್ಕೊಂಡ್ ಹೋಗ್ಬೇಕು ನನ್ನ ಹತ್ರ ದುಡ್ಡು ಹಂಗ್ ಮಾಡ್ಬಿಡ್ತೀನಿ ಆಮೇಲೆ ಹೇಳಿದೀನಿ ಅವ್ನ್ಗೆ ಅವ್ನ್ಗೆ ಹೇಳೋ ಕಮ್ಮ ಒಂದ್ಸತಿ ಹೇಳ್ತಾರ ಮನುಷ್ಯರು ಅರ್ಥ ಮಾಡ್ಬೇಕು ಅವ್ರು ದಿಸ ಹೇಳ್ತೀನಿ ಅಲ್ಲಿ ಏನಾರ ಡಿ ಸಿ ನಿಲ್ಲಿಸ್ತಾ ಅಂದ್ರೆ ಇವ್ರ ಅಪ್ಪ ಇವ್ನ ಹೇಳ್ತಾ ಇಲ್ಲ ಯಾವ ಬೋಳಿ ಮಗನು ಕೊಡಲ್ಲ ಸಂಬಳ ಹಂಗೆ ಹೋಲ್ಡ್ ಮಾಡಿಸ್ತಾನೆ ಓನರ್ ನನಗೆ ಡಿ ಸಿ ದುಡ್ಡು ಕೊಟ್ಮೇಲೆ ನಿಮ್ಗೆ ಕೊಡ್ತೀನಪ್ಪ ನಿಮ್ಮಿಂದಾನೇ ಆಗಿದೆ ಅಂತ ನಿಮ್ಗೆ 18,000 ರೂಪಾಯಿ ಸಂಬಳ ಕೊಡ್ತಾರ ನೀನ್ ಬಂದು ಸುಮ್ನೆ ಕುತ್ಕೊಂಡು ಹೋಗು ಅಂತಲ್ಲ ನೀನು ಇಡ್ಲಿ ಮಾಡು ಅಂತ ಎ ಟು ಝೆಡ್ ಕೆಲಸ ನೀನ್ ಮಾಡ್ಬೇಕು ಅಷ್ಟೆಂಟ್ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಅಷ್ಟೆಂಟ್ ಇಲ್ಲ ಅಂದ್ರೂ ನೀನ್ ಮಾಡ್ಬೇಕು ಯಾಕೆ ಮದ್ಗಿರಿಲ್ ಮಾಡ್ತಾ ಇಲ್ವಂತ ಡೈರೆಕ್ಟ್ ಆಗಿ ಕೇಳ್ತಾನ ಅವನು ಅವ್ನ್ಗೆ ಹೇಳೋಕಮ್ಮ ಒಂದ್ಸತಿ ಮನುಷ್ಯ ಹೇಳ್ತಾರ ಈ ಪದೇ ಪದೇ ಹೇಳಲ್ಲ ಅವ್ನಿಗೆ ಆಮೇಲೆ ದೇವ್ರ ಮೇಲಣೆಗೂ ನಮ್ ತಾಯಣ್ಣಗೂ ಎಲ್ಲಾ ಸಂಬಳ ಹೋಲ್ಡ್ ಮಾಡಿಸ್ತೀನಿ ಯಾವನ ಹತ್ರ ಹೋದ್ರು ಅವ್ರುಗಳು ಅವ್ನ ಸಪೋರ್ಟ್ ಮಾಡಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕು ಅವನು ಡಿ ಸಿ ಹತ್ರ ಹೋದ್ರು ಅವ್ರು ಹೇಳ್ತಾರೆ ಹಿಂಗೆಲ್ಲ ಊರಲ್ಲೂ ಮಾಡ್ತಾ ಇರೋ ನೀನ್ ಮಾಡ್ತಾ ಇಲ್ಲ ಅಂತ ಅವಾಗ ಏನ್ ಕಿತ್ಕೊಂಬೇಕು ಅವ್ನ ಒಬ್ಬೊಬ್ರ ಹತ್ರ ದುಡ್ಡನ್ನ